ಪ್ರತಿ ಪ್ರಯಾಣವನ್ನು ಸುರಕ್ಷಿತ ಮತ್ತು ಆನಂದದಾಯಕವಾಗಿಸೋಣ. ಬನ್ನಿ, ನೈಋತ್ಯ ರೈಲ್ವೆ, ಸುರಕ್ಷತೆಯೇ ಮೊದಲ ಆದ್ಯತೆ. ಹೆಚ್ಚೆಚ್ಚು ಹಳಿಗಳು ವಿದ್ಯುದೀಕರಣಗೊಂಡಂತೆ ನಮ್ಮ ಸುರಕ್ಷತೆಗಾಗಿ ಮುನ್ನೆಚ್ಚರಿಕೆ ವಹಿಸುವುದು ಮುಖ್ಯ. ನೆನಪಿಡಿ, ಒಎಚ್ಇ ಎಂದು ಕರೆಯಲಾಗುವ ರೈಲ್ವೆ ಓವರ್ ಹೆಡ್ ಎಲೆಕ್ಟ್ರಿಕ್ ತಂತಿಗಳು 25,000 ವೋಲ್ಟ್ಗಳವರೆಗೆ ಅಧಿಕ ವೋಲ್ಟೇಜ್ ಹೊಂದಿರುತ್ತವೆ. ಅದರ ಸಮೀಪಕ್ಕೆ ಯಾವ ಕಾರಣಕ್ಕೂ ಹೋಗುವ ರಿಸ್ಕ್ ತೆಗೆದುಕೊಳ್ಳಬಾರದು, ಇದರಿಂದ ಹಾನಿಯಾಗಬಹುದು. ಕೋಚ್ಗಳು, ವ್ಯಾಗನ್ಗಳು ಅಥವಾ ಲೋಕೋಮೋಟಿವ್ಗಳ ಮೇಲೆ ಹತ್ತುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸೆಲ್ಫಿ ಅಥವಾ ಪ್ರಯಾಣಕ್ಕಾಗಿ ನಿಮ್ಮ ಜೀವನವನ್ನು ಪಣಕ್ಕಿಡಬೇಡಿ. ಪ್ಲಾಟ್ಫಾರ್ಮ್ ಛಾವಣಿಗಳ ಮೇಲೆ ಹತ್ತುವುದನ್ನು, ಒಎಚ್ಇ ಬಳಿ ಗಾಳಿಪಟ ಹಾರಿಸುವುದನ್ನು ತಡೆಯಿರಿ. ಈ ಚಟುವಟಿಕೆಗಳು ಪ್ರಾಣಕ್ಕೆ ಕುತ್ತು ತರಬಹುದು. ಒಎಚ್ಇ ಉಪಕರಣಗಳ ಮೇಲೆ ವಸ್ತುಗಳನ್ನು ಎಸೆಯುವುದು ಕಾನೂನು ಬಾಹಿರ ಮಾತ್ರವಲ್ಲ, ಅಪಾಯಕಾರಿಯೂ ಹೌದು. ಇದು ರೈಲು ಕಾರ್ಯಾಚರಣೆಗೆ ಅಡ್ಡಿಪಡಿಸಬಹುದು. ಲೆವೆಲ್ ಕ್ರಾಸಿಂಗ್ಗಳಲ್ಲಿ ಒಎಚ್ಇ ತಂತಿಗಳ ರಕ್ಷಣೆಗಾಗಿರುವ ಎತ್ತರದ ಮಾಪಕಗಳ ಬಗ್ಗೆ ಗಮನವಿರಲಿ. ಸುರಕ್ಷಿತ ಎತ್ತರ ಮೀರಿ ಹೊರಚಾಚಿರುವ ವಸ್ತುಗಳು ಸಜೀವ ತಂತಿಯೊಂದಿಗೆ ಸಂಪರ್ಕದಲ್ಲಿದ್ದು ತುಂಬಾ ಅಪಾಯಕಾರಿಯಾಗಿರುತ್ತವೆ. ಒಎಚ್ಇ ಬಳಿ ಲೋಹದ ಕಂಬಗಳಂತಹ ಉದ್ದ ವಸ್ತುಗಳನ್ನು ಒಯ್ಯುವುದು ಅತ್ಯಂತ ಅಪಾಯಕಾರಿ. ನೀವು ವಿದ್ಯುದೀಕರಿಸಿದ ಹಳಿಗಳ ಬಳಿ ಜೆಸಿಬಿ, ಕ್ರೇನ್ಸ್ ಮತ್ತು ಡಂಪರ್ಗಳಂತಹ ಯಂತ್ರಗಳನ್ನು ಬಳಸುವಾಗ ರೈಲ್ವೆ ಅಧಿಕಾರಿಗಳ ಪೂರ್ಣ ಅನುಮತಿ ಪಡೆಯಬೇಕು ಮತ್ತು ಒಎಚ್ಇ ತಂತಿಗಳಿಂದ ಕನಿಷ್ಠ 2 ಮೀಟರ್ ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳುವುದು ಮುಖ್ಯ. ಒಎಚ್ಇ ಬಳಿ ಸೇತುವೆಗಳಿಗೆ ಬಣ್ಣ ಹೊಡೆಯುವ, ವೆಲ್ಡಿಂಗ್ ಮಾಡುವ, ಪ್ಲಾಟ್ಫಾರ್ಮ್ ದುರಸ್ತಿ ಮಾಡುವ ಕೆಲಸಗಾರರು ರೈಲ್ವೆ ಟ್ರಾಕ್ಷನ್ ಡಿಸ್ಟ್ರಿಬ್ಯೂಷನ್ ವಿಭಾಗದಿಂದ ಪರವಾನಿಗೆ ಪಡೆಯಬೇಕು. ಅವರು ಅರ್ಥಿಂಗ್ ಸೇರಿದಂತೆ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಈ ಮಾರ್ಗಸೂಚಿಗಳನ್ನು ಪಾಲಿಸುವ ಮೂಲಕ ನಿಮ್ಮ ಸುರಕ್ಷತೆಯನ್ನು ಕಾಯ್ದುಕೊಳ್ಳಬಹುದು ಮತ್ತು ಅಪಾಯ ಹಾಗೂ ಅಪಘಾತಗಳನ್ನು ತಗ್ಗಿಸಬಹುದು. ಸುರಕ್ಷತೆ ಒಂದು ಸಾಮೂಹಿಕ ಜವಾಬ್ದಾರಿ. ಎಲ್ಲರೂ ಒಂದಾಗಿ ಪ್ರತಿ ಪ್ರಯಾಣವನ್ನು ಸುರಕ್ಷಿತ ಮತ್ತು ಆನಂದದಾಯಕವಾಗಿಸೋಣ. ನೈಋತ್ಯ ರೈಲ್ವೆ, ಸುರಕ್ಷತೆಯೇ ಮೊದಲ ಆದ್ಯತೆ.